ನೋಡಿ ಇದು KPFBA ಕರ್ನಾಟಕ ಪೌಲ್ಟ್ರಿ ಫಾರ್ಮರ್ಸ್ ಅಂಡ್ ಬ್ರೀಡರ್ಸ್ ಅಸೋಸಿಯೇಷನ್ ಮತ್ತು IVPI ಇನ್ಸ್ಟಿಟ್ಯೂಟ್ ಆಫ್ ವೆಟರ್ನರಿಯನ್ಸ್ ಇನ್ ಪೌಲ್ಟ್ರಿ ಇಂಡಸ್ಟ್ರಿ ಎರಡು ಸಂಸ್ಥೆಗಳ ವತಿಯಿಂದ ಜಂಟಿಯಾಗಿ ಈ ಒಂದು ಮಳಿಗೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಇಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಬಗ್ಗೆ ಎಲ್ಲ ವಿಧವಾದ ವೈಜ್ಞಾನಿಕವಾದ ಮಾಹಿತಿಗಳನ್ನು ನಾವು ಫ್ಲೆಕ್ಸ್ ಮತ್ತು ಇದರಲ್ಲಿ ಹಾಕಿದ್ದೀವಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ. ಕೋಳಿ ಮೊಟ್ಟೆ ಎಷ್ಟು ಉಪಯೋಗ, ಮಾಂಸ ಎಷ್ಟು ಉಪಯೋಗ, ಅದರ ತಿನ್ನೋದ್ರಿಂದ ಯಾವ ಥರ ಎಲ್ಲ ಉಪಯೋಗ ಆಗುತ್ತೆ ಕನ್ಸ್ಯೂಮರ್ಸ್ಗೆ, ಮಕ್ಕಳಿಗೆ, ವಯೋವೃದ್ಧರಿಗೆ, ಅವ್ರಿಗೇನೇನು ಇದೆಲ್ಲ ಮಾಹಿತಿ ಬೇಕು ಸೈಂಟಿಫಿಕ್ ಆಗಿ, ಅದನ್ನೆಲ್ಲ ಇಲ್ಲಿ ಮಳಿಗೆಯಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ನಾವು ಆ ಮಾಹಿತಿಯ ಜೊತೆಗೆ ಇಲ್ಲಿ ಕೋಳಿಗಳನ್ನು ಸಹ ಇಟ್ಟಿದ್ದೀವಿ. ನಾವಿಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಮಾಂಸದ ಕೋಳಿ ಬ್ರಾಯ್ಲರ್ಸ್ ಇದ್ದಾವೆ ಇಲ್ಲಿ ಮಾಂಸದ ಕೋಳಿ. ಇದು ವೆಂಕಾಬ್ ಅಂತ, ಕಾಬ್ ಅಂತ ಒಂದು ತಳಿ. ಇದು ಆ 5 ವಾರದ ಕೋಳಿಗಳನ್ನು ಇಲ್ಲಿ ಇಟ್ಟಿದ್ದೀವಿ ನಾವು. 5 ವಾರ ವಯಸ್ಸಾಗಿರುವಂಥ ಕೋಳಿ, ಮಾಂಸದ ಕೋಳಿ ಇದು ಮೊದಲನೇ ಕಂಪಾರ್ಟ್ಮೆಂಟಲ್ಲಿ. ಮತ್ತು ಎರಡರಲ್ಲಿ ಕಲರ್ಡ್ ಬ್ರಾಯ್ಲರ್ಸ್ ಅಂತ, ಬಣ್ಣ ಬಣ್ಣದ, ಅದು ಮಾಂಸದ ತಳಿಯೇ ಆದರೆ ಬಣ್ಣ ಬೇರೆ, ಬಿಳಿಯಲ್ಲ, ಕಲರ್ಡ್ ಬ್ರಾಯ್ಲರ್ಸ್ ಅಂತ ಎರಡನೇದು. ಮತ್ತು 3ನೇ ಕಂಪಾರ್ಟ್ಮೆಂಟಲ್ಲಿ 1 ದಿನದ ಮರಿಗಳು, ನಿನ್ನೆ ಹುಟ್ಟಿದಂಥ ಹೊಸ ಮರಿಗಳದು, ಅದು ಮಾಂಸದ ಕೋಳಿ ಮರಿಗಳು, 1 ದಿನದ ಮರಿಗಳು. ಅದನ್ನು ಕೃತಕವಾಗಿ ಕಾವು ಕೊಟ್ಟು, ಒಂದು ಆರ್ಟಿಫಿಷಿಯಲಾಗಿ ಲೈಟಿನ ಮೂಲಕ ಶಾಖ ಕೊಟ್ಟು ಸಾಕುವ ರೀತಿಯನ್ನು ಅಲ್ಲಿ ಬ್ರೂಡಿಂಗ್ ಅಂತ ಕರಿತೀವಿ ನಾವು. ಅದನ್ನು ಕೃತಕವಾಗಿ ಶಾಖ ಕೊಡುವ ಒಂದು ಕ್ರಮ, ಮೊದಲು 10 ದಿವಸ ಅದನ್ನು ಅಲ್ಲಿ ಮಾಡಿದ್ದೀವಿ. ನಂತರ 4ನೇ ವಿಭಾಗದಲ್ಲಿ ಮಾತೃ ಕೋಳಿಗಳಿದೆ, ಅಂದರೆ ಈ ಮಾಂಸದ ಕೋಳಿ ಮತ್ತು ಮೊಟ್ಟೆ ಕೋಳಿಗಳಿಗೆ ತಂದೆ ತಾಯಿ ಕೋಳಿಗಳಿರ್ತದಲ್ಲ, ಪೇರೆಂಟ್ಸ್ ಅಂತಾರೆ, ಸೊ ಆ ಪೇರೆಂಟ್ಸ್ ಕೋಳಿಗಳಿದೆ 4ನೇ ವಿಭಾಗದಲ್ಲಿ. ಮತ್ತು ಕೊನೆಯ ಇದರಲ್ಲಿ ಮೊಟ್ಟೆ ಕೋಳಿಗಳಿದೆ, BV300 ಅಂತ, ಅದು ಮೊಟ್ಟೆ ಕೋಳಿಗಳು. ವೈಟ್ ಲೇಯರ್ಸು ಮತ್ತು ಬ್ರೌನ್ ಲೇಯರ್ಸ್ ಎರಡು ಇದೆ, ಅಂದರೆ ಬಿಳಿ ಮೊಟ್ಟೆ ಇಡುವಂಥದ್ದು ಮತ್ತು ಬ್ರೌನ್ ಮೊಟ್ಟೆ, ಕಂದು ಬಣ್ಣದ ಮೊಟ್ಟೆ ಇಡುವಂಥದ್ದು, ಎರಡು ತಳಿಗಳು, ಎರಡೂ ಸಹ ಮೊಟ್ಟೆ ತಳಿಗಳೇ. ಅದೆರಡನ್ನ ಅಲ್ಲಿ ಕೇಜಲ್ಲಿ ಪಂಜರದ ಪದ್ಧತಿಯಲ್ಲಿ ಇಟ್ಟಿದ್ದೀವಿ ನಾವು. ಇದು ಒಂದು ಕಡೆ ಜೀವಂತ ಕೋಳಿಗಳು, ಅದನ್ನು ಸಾಕಾಣಿಕೆ ರೀತಿ ಯಾವ ರೀತಿ ಅದನ್ನು ನೋಡಿ, ಕೋಳಿ ಹೇಗಿರ್ತದೆ, ಯಾವ ರೀತಿ ಸಾಕ್ತಾರೆ, ಅದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಇದರ ಸುತ್ತ ಅಲ್ಲಿ ಕೋಳಿ ಮಾಂಸ ಮತ್ತು ಮೊಟ್ಟೆನ ತಿನ್ನೋದ್ರಿಂದ ಯಾರಿಗೆಲ್ಲ ಏನೆಲ್ಲ ಉಪಯೋಗ ಇದೆ, ಮತ್ತು ಕೆಲವೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇದೆ, ಕೋಳಿ ಮಾಂಸ ತಿಂದರೆ ಹಾಗೆ ಹೀಗೆ, ಮೊಟ್ಟೆ ತಿಂದರೆ ಆ ಥರದ್ದೆಲ್ಲ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಹ ಇದರ ಸುತ್ತ ಇಲ್ಲಿ ನಾವು ಮಾಹಿತಿಯೆಲ್ಲ ವೈಜ್ಞಾನಿಕವಾಗಿ ಕೊಟ್ಟಿದ್ದೀವಿ. ಸಾಧಾರಣ ಒಂದು 5 ಥರ ಇದೆ ಇಲ್ಲಿ, 5 ಥರ ಇದೆ. ಇದು ತಳಿಗಳೆಲ್ಲ ಬೇರೆ ಬೇರೆ ಥರದ ಕೋಳಿಗಳು. ಒಂದು ಮಾಂಸಕ್ಕೆ ಸಾಕಾಣಿಕೆ ಮಾಡುವಂಥ ಕೋಳಿ, ಇನ್ನೊಂದು ಬರೀ ಮೊಟ್ಟೆಗೆ ಸಾಕಾಣಿಕೆ ಮಾಡುವಂಥ ಕೋಳಿ. ಆ ಮೊಟ್ಟೆಯಲ್ಲಿ ಬಿಳಿಯ ಮೊಟ್ಟೆಗಳು ಮತ್ತು ಕಂದು ಮೊಟ್ಟೆಗಳು, ಬ್ರೌನ್ ಲೇಯರ್ಸ್ ಎರಡು. ಮತ್ತು ಈ ಮಾಂಸ ಮತ್ತು ಮೊಟ್ಟೆ ಕೋಳಿಗಳನ್ನು ಮರಿ ಮಾಡಲಿಕ್ಕೆ ಉಪಯೋಗಿಸ್ತಾರಲ್ಲ ತಂದೆ ತಾಯಿ ಕೋಳಿಗಳು, ಪೇರೆಂಟ್ಸ್ ಅಂತ ಕರಿತೀವಿ, ಆ ಥರದ ಕೋಳಿ ಇದೆ. ಮತ್ತು ಹೊಸದಾಗಿ ಹುಟ್ಟಿದಂಥ ಮರಿಗಳಿದೆ. ಮತ್ತು ಕಲರ್ಡ್ ಬ್ರಾಯ್ಲರ್ಸ್ ಇದೆ, ಬೇರೆ ಬೇರೆ ಥರದ ಕೋಳಿಗಳು. ಇದರಲ್ಲಿ ಎಷ್ಟು ತಳಿಗಳಂತ ಕೇಳಿದರೆ ಮತ್ತು ಪ್ರತಿಯೊಂದರಲ್ಲೂ ಒಂದು 5-6 ತಳಿಗಳಿದೆ, ಆಯ್ತಲ್ವಾ. ಇದನ್ನು ಇವನ್ನ ಬೇಸಿಕ್ ಬ್ರೀಡರ್ಸ್ ಅಂತ ಕರಿತೀವಿ. ಈಗ ಜೆನೆಟಿಕ್ಸ್ ಇದೆಯಲ್ಲ ಇದರದ್ದು ಜೆನೆಟಿಕ್ಸ್ ಮಾಡುವಂಥ ಬೇರೆ ಬೇರೆ, ಈಗ ವೆಂಕಟೇಶ್ವರ ಇದೆ, ಸುಗುಣ ಇದೆ, IB ಇದೆ, ಆಯ್ತಲ್ವ. ಬೇರೆ ಬೇರೆ ಕಂಪನಿಗಳು ಅವ್ರದ್ದವ್ರದ್ದೇ ಜೆನೆಟಿಕ್ಸನ್ನು ಮೇಂಟೈನ್ ಮಾಡ್ತಾರೆ. ಆ ಎಲ್ಲ ಜೆನೆಟಿಕ್ಸ್ ಇದನ್ನು ಇದರಲ್ಲಿ ನಾವು ತೋರಿಸಿದ್ದೀವಿ. ಹಾಂ, ನಮ್ಮ ಉದ್ದೇಶ ಏನಂದರೆ ಇಲ್ಲಿ ಬಹುಮುಖ್ಯವಾಗಿ ಮೊಟ್ಟೆ ಮತ್ತು ಮಾಂಸ ತಿನ್ನೋದ್ರಿಂದ ಒಂದು ಥರವಾದ ಅಪೌಷ್ಟಿಕತೆ, ಆಯ್ತಲ್ವ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಏನಿದೆ ಅದನ್ನು ಪ್ರೋಟೀನ್ ಡಿಫಿಷಿಯನ್ಸಿ ಏನಿದೆ ಅದನ್ನು ಹೋಗಲಾಡ್ಸೋಕ್ಕೆ ಮೊಟ್ಟೆ ಮತ್ತು ಮಾಂಸ ಬಹುಮುಖ್ಯವಾದ ಒಂದು ಆಹಾರ ಅಂತ ತೋರಿಸ್ಕೊಡ್ಲಿಕ್ಕೆ ಇಲ್ಲಿ ನಾವು ಇಲ್ಲಿ ಎಲ್ಲ ಥರವಂಥ ಮಾಹಿತಿಯನ್ನು ಹಾಕಿದ್ದೀವಿ.